ಸ್ವತಂತ್ರ ಹೋರಾಟಗಾರ ಭಗತ್ ಸಿಂಗ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಅಮೃತಸರ ಸಂಸದ ಸಿಮ್ರನ್ಜಿತ್ ಸಿಂಗ್ನನ್ನ ಸಂಸದ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಗದಗ್ನ ಭಗತ್ ಸಿಂಗ್ ಅಭಿಮಾನಿ ಬಳಗ ವತಿಯಿಂದ ಜಿಲ್ಲಾಧಿಕಾರಿ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಸಲ್ಲಿಸಿದರು. भारत माता की जय। नम्म देशद अन्नवन्नु उंडु नम्म देशद विरुद्ध पितूरि नडेसुवंत देशद्रोहिगळिगे धिक्कार धिक्कार देशद्रोहिगळिगे जिंदा जिंदाबाद अमर रहे अमर रहे भगत सिंह अमर रहे अमर रहे अमर रहे जय सुप्रीम रवर्गे जय चंद्रशेखर आजाद रवर्गे जय भारत माता की जय। ನಮ್ಮ ದೇಶದಲ್ಲಿ ಇತ್ತು ದೇಶದ್ರೋಹಿ ಚಟುವಟಿಕೆಗಳ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಂತ ರಣ ಹೇಳಿಗಳಿಗೆ ಧಿಕ್ಕಾರ ಧಿಕ್ಕಾರ ದೇಶದ್ರೋಹಿ ಹೇಳಿಕೆ ಕೊಟ್ಟಂತ ಸಂಸದರಿಗೆ ಧಿಕ್ಕಾರ ಧಿಕ್ಕಾರ नरेंद्र मोदी जी प्रधानमंत्री भारत सरकार नवदेहली इवे विषय स्वातंत्र होराटगार भगत सिंह बैठे वैनकारी है संसद संसद स्थानीय वजागे आग्रह मन मान्य अमृतसर संसद भारत माता की जय। इवत डीसी ना मन को बंदी भगत सिंग संघटने गदगिंद्र विषय ऐनपंद्रे मे 14 तारीख अमृतसरदे संसद ಸಮರಿಂಜಿತ್ ಸಿಂಗ್ ಅಂತೇಳಿ ಅಕಾಲಿ ದಲದ ಪ್ರಮುಖರು ಅವರು ಒಬ್ಬ ಸಂಸದರಾಗಿ ಭಗತ್ ಸಿಂಗ್ ರವರ ಬಗ್ಗೆ ಮತ್ತು ದೇಶಕ್ಕೆ ಧಕ್ಕೆ ತರುವಂತ ಹೇಳಿಕೆ ಕೊಟ್ಟರು. ಭಗತ್ ಸಿಂಗ್ ರವರು ಆತಂಕವಾದಿ ಅಂತ ಹೇಳ್ತಾರೆ, ಟೆರರಿಸ್ಟ್ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟರು. ಅದಕ್ಕೆ ನಾವು ಭಗತ್ ಸಿಂಗ್ ಸಂಘಟನೆಯಿಂದ ವಿರೋಧ ಮಾಡ್ತೀವಿ. ಯಾಕೆ ವಿರೋಧ ಅಂದ್ರೆ ಅವರು ಟೆರರಿಸ್ಟ್ ಇದಾಗಿದ್ರೆ ನಮ್ಮ ದೇಶದ ಇತಿಹಾಸದೊಳಗೆ ಇವತ್ತಿನ ಯುವಕರಿಗೆ ಭಗತ್ ಸಿಂಗ್ ಯಾರು ಅಂತ ಹೇಳಿ ನಾವು ಇಷ್ಟು ಮಂದಿ ಬಂದು ಇಲ್ಲಿ ಮನೆ ಕೊಡುವಂತ ಅವಶ್ಯಕತೆನೇ ಇರ್ತಿದ್ದಿಲ್ಲ. ಅದಕ್ಕೆ ಅಂತ ದೇಶಭಕ್ತರನ್ನ ಅಂತ ದೇಶಪ್ರೇಮಿಗಳನ್ನ ಇವತ್ತು ಇವರು ಏನು ಅವಮಾನಗೊಳಿಸಾರ ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡಿದೀವಿ. ರಾಜ್ಯ ಸರ್ಕಾರನು ನಿಮ್ಮದೈತಿ, ಕೇಂದ್ರ ಸರ್ಕಾರನು ನಿಮ್ಮದೈತಿ. ಪ್ರಧಾನಮಂತ್ರಿಗಳಿಗೆ ಮನವಿ ಏನಪ್ಪ ಅಂದ್ರೆ ಅವರು ಭಗತ್ ಸಿಂಗ್ ರವರು ರಾಜಗುರು ಸುಖದೇವ್ ಅವರ ಬಗ್ಗೆ ಇನ್ನಾದರೂ ನಮ್ಮ ಸರಿಯಾದ ಇತಿಹಾಸ ಲೇಖಿ ರೂಪದೊಳಗೆ ಇಲ್ಲ, ಯಾವುದೇ ಸರ್ಕಾರ ಕೆಲಸ ಮಾಡಕಂತಿಲ್ಲ. ಅದಕ್ಕೆ ದಯಮಾಡಿ ತಮ್ಮಲ್ಲಿ ವಿನಂತಿ ಏನಂದ್ರೆ ಲಿಖಿತ ರೂಪದೊಳಗೆ ನಮ್ಮ ಏನ ಎಲ್ಲಾ ರಾಜ್ಯ ಸರ್ಕಾರಗಳಿಗೂ ಲಿಖಿತ ರೂಪದೊಳಗೆ ರಾಜ್ಯ ಸರ್ಕಾರಗಳ ಮೂಲಕ ಪಠ್ಯಕ್ರಮದಲ್ಲಿ ಅವರ ಜೀವನ ಚರಿತ್ರೆ ಬಲಿದಾನ ದಿನವನ್ನು ಅಳವಡಿಸಬೇಕು. ಆವಾಗ ನಮ್ಮ ದೇಶದಲ್ಲಿ ಯುವಕರಿಗೆ ಇನ್ನೂ ದೇಶಭಕ್ತಿಯ ಪ್ರೇರಣೆ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಿ ಮನವಿ ಕೊಟ್ಟಿದ್ದೀವಿ. ಮತ್ತೆ ಈ ಸಂಸದರು ಏನದರ ಈಗ ಇವರಿಗೆ ಈ ಕೂಡಲೇ ಆ ಸಂಸದರ ಸ್ಥಾನದಿಂದ ಕಿತ್ತು ಹಾಕಬೇಕು. ಇದೇನಾದರೂ ಕಿತ್ತು ಹಾಕುವ ಕೆಲಸ ಆಗಲಿಲ್ಲ ಅಂದ್ರೆ ಮುಂದಿನ ಪ್ರಮಾಣದೊಳಗೆ ನಾವು ದೊಡ್ಡ ರೀತಿಯಾಗಿ ಹೋರಾಟವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳ್ತಾ ನಮ್ಮೆರಡು ಮುಗಿಸ್ತೀವಿ.